ಏನು ನಮ್ಮ ಸರ್ಕಾರದ ಸಿದ್ದರಾಮಯ್ಯ ಅವರ ಸರ್ಕಾರದ ಮಹತ್ವದ ಯೋಜನೆ ಇಂದಿರಾ ಕ್ಯಾಂಟೀನು. ನಾವು 19 ಹಿಂದಿನ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರದ ಮಹತ್ವದ ಯೋಜನೆ ಇಂದಿರಾ ಕ್ಯಾಂಟೀನ್ ಇವತ್ತು ಲಕ್ಷಾಂತರ ಜನ ಊಟ ಮಾಡ್ತಕ್ಕಂಥದ್ದು. 17-18 ಸರ್ಕಾರ 100 ಕೋಟಿಯನ್ನು ಮೀಸಲಿಟ್ಟು 18-19 145 ಕೋಟಿಯನ್ನು ಕೊಟ್ಟಿತ್ತು. 19-20 ಬಜೆಟಲ್ಲಿ ಹಣ ಇಕ್ಕಿರಲಿಲ್ಲ. ಆದರೆ ಎಲ್ಲೋ ಒಂದು ಕಡೆ BBMPಯಿಂದಲೇ ನಾವು ನಡೆಸಬೇಕು ಕ್ಯಾಂಟೀನ್ ಅಂತ ತೀರ್ಮಾನ ಆಯಿತು. ಈಗ ಆಲ್ರೆಡಿ 4-5 ತಿಂಗಳಲ್ಲಿ 45 ಕೋಟಿ ಖರ್ಚು ಮಾಡತಕ್ಕಂಥದ್ದು ಕಂಡುಬಂದಿದೆ. ಎಲ್ಲೋ ಒಂದು ಕಡೆ BJPಯವರು ಆರೋಪ ಮಾಡಿದ್ರು ಇಂದಿರಾ ಕ್ಯಾಂಟೀನ್ನಲ್ಲಿ ಅವ್ಯವಹಾರ ನಡೀತಾ ಇದೆ, ಕೋಟ್ಯಾಂತರ ರೂಪಾಯಿ ಹಣವನ್ನು ಮಿಸ್ಯೂಸ್ ಮಾಡಿದಾರಂತ ಮುಖ್ಯಮಂತ್ರಿಯವರು ಒಂದು ತನಿಖೆಗೆ ಆಗ್ರಹ ಮಾಡಿದರು. ನಾವು ಹೇಳೋದೇನೆಂದರೆ, ಏನು ಲಕ್ಷಾಂತರ ಜನ ಊಟ ಮಾಡ್ತಿದ್ರು, ಈ 4 ತಿಂಗಳಲ್ಲೂ ಅಷ್ಟೇ ಜನ ಊಟ ಮಾಡ್ತಾಯಿದ್ದಾರೆ. ಯಾವುದೇ ರೀತಿಯಲ್ಲಿ ಬಿಲ್ಲಲ್ಲಿ ಯಾವುದು ಕಡಿಮೆ ಆಗಲಿಲ್ಲ. ಏನು ಹಗರಣ ಅಂತ ಹೇಳ್ತಾ ಇದ್ದೀರಾ? ಆ ತನಿಖೆಯನ್ನು ಈ 4 ತಿಂಗಳು ನಡೆಸ್ರಿ, ಇಲ್ಲ ಅಂದರೆ ನಾವು ಮಾಡಿರೋದು ಯೋಜನೆ ನಾವು ಮಾಡಿದ್ದೇ ಸರಿ ಅಂತ ಹೇಳ್ತಕ್ಕಂಥ ನಾನು ನಿಮಗೆ ಪ್ರಶ್ನೆ ಮಾಡ್ತೇನೆ. ದಯವಿಟ್ಟು ಇದ್ರ ಬಗ್ಗೆ ತಾವು ಉತ್ತರ ಕೊಡಬೇಕು.